मानवीय कळकळि प्राणिगळल्लू भगवंतनन्नु काण्ता कार्यकर्त इव मुंचे जवाबदारी इत्तु दुःखद संगति नानु शब्दगळल्लि आ कुटुंबक्के सांत्वन हेळकागल्ल संघटनेयु ओळ्ळे कार्यकर्तन कळकोंडिदे ಇನ್ನಷ್ಟು ಈ ರೀತಿ ಹತ್ಯೆಗಳು ಜಿಹಾದಿ ಮಾನಸಿಕತೆಯ ಹತ್ಯೆಗೆ ಕೊನೆ ಇಲ್ವಾ ಅನ್ನುವಂತ ಪ್ರಶ್ನೆ ಎಲ್ಲರನ್ನು ಕಾಡ್ತಾ ಇದೆ ಅವರು ಮಾಡ್ತಾನೆ ಇರ್ತಾರೆ ನೀವು ಬರಿ ಕಠಿಣ ಕ್ರಮದ ಭರವಸೆ ಕೊಡ್ತೀರಿ ಅನ್ನುವಂತ ಅವರ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಕೆಲವರಂತೂ ಕೇಂದ್ರದಲ್ಲೂ ನೀವೇ ರಾಜ್ಯದಲ್ಲೂ ನೀವೇ ಆದರೂ ಅಸಹಾಯಕತೆಯನ್ನು ತೋರಿಸ್ತಾ ಇದ್ದೀರಿ ಅನ್ನುವಂಥ ಆಕ್ರೋಶವನ್ನು ಹೊರಹಾಕಿದ್ದಾರೆ ಅವರ ಭಾವನೆಯನ್ನು ಅರ್ಥ ಮಾಡಿಕೊಂಡಿದ್ದೇವೆ ಈ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ ರೈತ ಬೆಳೆದ ಬೆಳೆಗೆ ರೈತನೇ ಬೆಲೆ ಕಟ್ಟಬೇಕು ರೈತ ರೈತೋದ್ಯಮಿಯಾಗಬೇಕು ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ನೀವು ರೈತೋದ್ಯಮಿಯಾಗಿ ಮುಖ್ಯಮಂತ್ರಿಗಳ ಹತ್ರ ಭೇಟಿ ಮಾಡಿ ಇದನ್ನು ಬೇರ್ ಸಹಿತ ಕಿತ್ತು ಹಾಕೋದು ಹೇಗೆ ಅನ್ನೋದ್ರ ಬಗ್ಗೆ ಗಂಭೀರವಾಗಿ ಆಲೋಚಿಸಬೇಕಾಗಿದೆ ಇಲ್ಲದೇ ಇದ್ದರೆ ನೆನ್ನೆ ಹರ್ಷ ಮೊನ್ನೆ ಚಂದ್ರು ಇವತ್ತು ಪ್ರವೀಣ್ ನಾಳೆ ಮತ್ತೆ ಯಾರೋ ಅನ್ನುವಂತ ಪರಿಸ್ಥಿತಿ ಬರುತ್ತೆ ಈ ಜಿಹಾದಿ ಮಾನಸಿಕತೆಗೆ ಕೊನೆ ಆಗಲೇಬೇಕು ಅದಕ್ಕೆ ಏನು ಮಾಡಬಹುದು ಅನ್ನೋದನ್ನ ಚರ್ಚಿಸುತ್ತೇನೆ ಮತ್ತು ಅವರ ಭಾವನೆ ಜೊತೆಗೆ ಇದೀವಿ ಕಾರ್ಯಕರ್ತರ ಭಾವನೆ ಜೊತೆಗೆ ನಾವು ರಾಜಕಾರಣಕ್ಕೆ ಬಂದಿರೋದು ಅಧಿಕಾರ ಹಿಡಿಯಕ್ಕೆ ಅಂತ ಭಾವಿಸಬೇಡಿ ನಾವು ಕೂಡ 16 ವರ್ಷಗಳ ಕಾಲ ಹೋರಾಟ ಮಾಡಿ ಆ ಭಾವನೆಯನ್ನು ಹೊತ್ತುಕೊಂಡು ಅಧಿಕಾರಕ್ಕೆ ಬಂದಿದ್ದೀವಿ ನಮಗೆ ಗೊತ್ತಿದೆ ನಮ್ಮ ಉದ್ದೇಶ ಏನು ಅಂತ ಹೇಳಿ ನಮ್ಮ ಉದ್ದೇಶವನ್ನು ಬಿಟ್ಟು ರಾಜಕಾರಣ ಮಾಡೋದಿಲ್ಲ ಆ ರೀತಿ ಯಾರಾದರೂ ರಾಜಕಾರಣ ಮಾಡಲಿಕ್ಕೆ ಹೊರಟ್ರೆ ಅವರ ಜೊತೆ ನಾವು ಇರಲ್ಲ ಅನ್ನೋ ಸಂಗತಿನ ಹೇಳಲಿಕ್ಕೆ ಬಯಸ್ತೀನಿ ತುಂಬಾ ಸಾಫ್ಟ್ ಆದರು ಅವರ ಈ ರೀತಿ ಕಠಿಣ ನಿಯಮ ತೆಗೆದುಕೊಳ್ಳದೇ ಇರೋದ್ರಿಂದ ಈ ತರ ಆಗ್ತಾ ಇದೆ ಅಂತ ಟೀಕೆ ನಾನು ಹೇಳೋದು ಅಂದ್ರೆ ವ್ಯವಸ್ಥೆಯನ್ನು ಜಿಹಾದ್ ವಿರುದ್ಧ ಹೋರಾಟ ಮಾಡೋದಕ್ಕೆ ಅಣಿಗೊಳಿಸಬೇಕಾಗಿದೆ ಇದನ್ನು ಯಾವುದೋ ಒಂದು ಐಸೋಲೇಟೆಡ್ ಇನ್ಸಿಡೆಂಟ್ ಅಂತ ಭಾವಿಸಬಾರದು ಈ ಘಟನೆ ಅಮರಾವತಿನಲ್ಲಿ ಏನು ನಡೆಯಿತೋ ಉದಯಪುರದಲ್ಲಿ ಏನು ನಡೆಯಿತೋ ಅದರ ಒಂದು ಭಾಗ ಕೇರಳದಲ್ಲಿ ತಮಿಳುನಾಡಿನಲ್ಲಿ ಅದರ ನಡೆಯುವಂತ ಒಂದು ಘಟನೆಗಳ ಭಾಗ ಅದೇ ಮಾನಸಿಕತೆ ಈ ಹತ್ಯೆ ಮಾಡಿರತಕ್ಕಂತದ್ದು ಈಗ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗಲೂ ಸರಣಿ ಹತ್ಯೆಗಳು ನಡೀತಾ ಇದ್ದವು ಈಗಲೂ ಈ ರೀತಿ ಹತ್ಯೆ ಆಗ್ತಾ ಇದ್ದಾವೆ ಹಾಗಾದ್ರೆ ಹಿಂದೂ ವಿರೋಧಿ ಸರ್ಕಾರ ಇತ್ತು ಈ ಹಿಂದೂ ಪರ ಸರ್ಕಾರ ಅಂತಿದ್ರಿ ಹಿಂದೂ ಕಾರ್ಯಕರ್ತರ ಹತ್ಯೆ ಆಗ್ತಾ ಇದೆ ಅನ್ನುವಂತ ಪ್ರಶ್ನೆಯನ್ನು ಮುಂದೆ ಮಾಡ್ತಾ ಇದ್ದಾರೆ ಅದಕ್ಕೆ ಉತ್ತರವನ್ನು ನಾವು ನಮ್ಮ ಆಕ್ಷನ್ ಮೂಲಕ ತೋರಿಸ್ಬೇಕು ಮಾತಿನ ಮೂಲಕ ಅಲ್ಲ ನಾನು ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚಿಸ್ತೇನೆ ಇನ್ನು ಇದಕ್ಕಿಂತ ಹೆಚ್ಚಿನ ವಿಷಯಗಳನ್ನು ನಾನು ನಿಮ್ಮ ಜೊತೆ ಹಂಚಿಕೊಳ್ಳೋದು ಕಷ್ಟ ಆಗುತ್ತೆ ಮುಖ್ಯಮಂತ್ರಿಗಳ ಜೊತೆನಲ್ಲಿ ನಾನು ಮಾತಾಡ್ತೀನಿ ಇಲ್ಲ ಯಾವ ನೋಡಿ ಯಾವ ನಾವು ಸಮರ್ಥನೆ ಮಾಡ್ಕೊಳ್ಳೋದಿಲ್ಲ ನಾವು ಈ ಜಿಹಾದಿಗಳನ್ನು ಬೇರೆ ಸಹಿತಕ್ಕೆ ಏನು ಕಿತ್ತು ಹಾಕಬೇಕು ಅದಕ್ಕೆ ಏನು ಪ್ರಯತ್ನ ಮಾಡಬೇಕು ಆ ಕೆಲಸ ನಾವು ಮಾಡಬೇಕು ನಾವು ಸಮರ್ಥನೆ ಮಾಡೋದಿಲ್ಲ ರೈತ ಬೆಳೆದ ಬೆಳೆಗೆ ರೈತನೇ ಬೆಲೆ ಕಟ್ಟಬೇಕು ರೈತ ರೈತೋದ್ಯಮಿಯಾಗಬೇಕು ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ನೀವು ರೈತೋದ್ಯಮಿಯಾಗಿ